Dear students of 4th standard, a very good morning students. Students, see here, I hope you all have done your admissions and you all have got your textbooks as well. Okay, ನೀವೆಲ್ಲರೂ ಅಡ್ಮಿಷನ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೇನೆ, ಟೆಕ್ಸ್ಟ್ ಬುಕ್ಸ್ ನಿಮ್ಮ ಹತ್ರ ಉಂಟು ಅಂತ ಅಂದ್ಕೊಳ್ತೇನೆ. ಸೊ ಟುಡೇ ಐ ಜಸ್ಟ್ ಗೋಯಿಂಗ್ ಟು ಶೋ ಯು ದ ಟೆಕ್ಸ್ಟ್ ಬುಕ್ ಆ್ಯಂಡ್ ಸಮ್ ಐ ಎಮ್ ಗೋಯಿಂಗ್ ಟು ಟೆಲ್ ಯು ಸಮಥಿಂಗ್ ರಿಗಾರ್ಡಿಂಗ್ ದಿಸ್ ಟೆಕ್ಸ್ಟ್ ಬುಕ್. ಓಕೆ, ಆ್ಯಂಡ್ ಫ್ರಮ್ ನೆಕ್ಸ್ಟ್ ಫ್ರಮ್ ಆಫ್ಟರ್ 2 ಕ್ಲಾಸ್ ವಿ ವಿಲ್ ಸ್ಟಾರ್ಟ್ ಡೂಯಿಂಗ್ ಪ್ರಾಪರ್ ಲೆಸನ್ಸ್ ಆ್ಯಂಡ್ ಪೋಯಮ್ಸ್. ಟಿಲ್ ದೆನ್ ಐ ವಿಲ್ ಟೀಚ್ ಯು ಸಮಥಿಂಗ್ ಇನ್ ಗ್ರಾಮರ್. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಟೆಕ್ಸ್ಟ್ ಬುಕ್ ಗ್ರಾಮರ್ ಪಾರ್ಟ್ ಆ್ಯಂಡ್ ಲೆಸನ್ ಪಾರ್ಟ್ ಆರ್ ನಾಟ್ ಸೆಪ್ರೇಟ್. ಓಕೆ, ಸಿ ವಾಟ್ ಈಸ್ ದ ನೇಮ್ ಆಫ್ ದ ಟೆಕ್ಸ್ಟ್ ಬುಕ್. ಸ್ಮಾರ್ಟ್ ಇಂಗ್ಲಿಷ್ ಕೋರ್ಸ್ ಬುಕ್ 4 ಬೈ ಡಿ ಎ ಟ್ರೆಸ್ಲರ್. ಓಕೆ ಸ್ಟೂಡೆಂಟ್ಸ್, ಸ್ಮಾರ್ಟ್ ಇಂಗ್ಲಿಷ್ ಕೋರ್ಸ್ ಬುಕ್ ಹೇ ಇಸ್ ಇಂಗ್ಲಿಷ್ ಬುಕ್ ಕಾ ನಾಮ್ ಡಿ ಎ ಟ್ರೆಸ್ಲರ್ ಕಾ ಹೇ. ತೋ ಆಪ್ ಲೋಗೋಂ ಕೋ ಇಂಗ್ಲಿಷ್ ಥರ್ಡ್ ಲ್ಯಾಂಗ್ವೇಜ್ ಹೇ. ಸಿ ಫ್ರಮ್ ದಿಸ್ ಇಯರ್ ಯು ಹ್ಯಾವ್ ಇಂಗ್ಲಿಷ್ ಆ್ಯಸ್ ಯುವರ್ ಥರ್ಡ್ ಲ್ಯಾಂಗ್ವೇಜ್, ಬಟ್ ದ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ವಿಚ್ ಆರ್ ಪ್ರೊವೈಡೆಡ್ ಫಾರ್ ಥರ್ಡ್ ಲ್ಯಾಂಗ್ವೇಜ್ ಹ್ಯಾವ್ ವೆರಿ ಬೇಸಿಕ್ ಇಂಗ್ಲಿಷ್. ಆ್ಯಂಡ್ ಇಫ್ ಯು ಲರ್ನ್ ದ್ಯಾಟ್ ಯು ಆರ್ ನಾಟ್ ಗೋಯಿಂಗ್ ಟು ಇಂಪ್ರೂವ್ ಮಚ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಆ್ಯಂಡ್ ಯು ವಿಲ್ ನಾಟ್ ಬಿ ಏಬಲ್ ಟು ಲರ್ನ್ ಮಚ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಸೊ ವಾಟ್ ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಡನ್ ಇಸ್, ವಾಟ್ ದ ಅಥಾರಿಟೀಸ್ ಹ್ಯಾವ್ ಡನ್ ಇಸ್, ದೇ ಹ್ಯಾವ್ ಟೇಕನ್ ಪ್ರೈವೇಟ್ ಬುಕ್ಸ್ ಫಾರ್ ಇಂಗ್ಲಿಷ್. ಓಕೆ, ಸೊ ದಿಸ್ ಇಸ್ ಅ ಸ್ಮಾರ್ಟ್ ಇಂಗ್ಲಿಷ್ ಬುಕ್, ಸೊ ಯು ಕ್ಯಾನ್ ಲರ್ನ್ ಇಂಗ್ಲಿಷ್ ಬೆಟರ್ ಆ್ಯಂಡ್ ಯು ಬಿಕಮ್ ಅ ವೆರಿ ಗುಡ್ ಸ್ಟೂಡೆಂಟ್. ಓಕೆ, तो ये स्मार्ट इंग्लिश टेक्स्ट बुक प्राइवेट से लिए हैं आपको पढ़ाने के लिए. दो इट इज थर्ड लैंग्वेज, वी आर गोइंग टू टीच यू स्मार्ट इंग्लिश. ओके, सो दिस इज गोइंग टू बी अ बिट ऑफ हाई लेवल, बट इट वॉन्ट बी डिफिकल्ट. इंशाल्लाह वी विल टीच यू वेल. ओके, सो द फर्स्ट लेसन हियर इज अनु जॉइंस अ न्यू स्कूल. सो आफ्टर this class, in my next class or after 2 classes, when all the students have finished their admissions, taking their admissions, then I will start with the new lesson, that is Anu joins a new school. Till then we will be learning some things regarding grammar, or we can revise whatever we have already learned. Okay, so in this we don't have grammar separately. Students, see, you have grammar in the exercise of each lesson itself. Okay, grammar won't be given separately. So in lesson itself we will write grammar, notes of grammar also. Okay, whatever you have written till now, ab tak maine jitna bhi padhaya hai wo aapke notes mein hi rahega. Aapko wo bhi padhna padega exam ke liye, kyunki wo as a bridge course padhaya gaya tha. Aur jo bhi maine naya lesson poem bhi aapko ek maine kiya hai, to wo bhi aap rakhiye aapke notes mein. Nan poem maadidenalla adirli notes alli, ನೋಟ್ಸ್ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ, ಸೇಮ್ ನೋಟ್ಸಲ್ಲಿ ಕಂಟಿನ್ಯೂ ಮಾಡೋ ಮಕ್ಕಳೇ. ಆಯಿತಾ, ಸೇಮ್ ನೋಟ್ಸಲ್ಲಿ ನಾನು ಹೇಳ್ತೇನೆ ಹೇಗೆ ನೋಟ್ಸ್ ಬರೀಬೇಕಂತ, ಹಾಗೆಯೇ ಕಂಟಿನ್ಯೂ ಮಾಡಿ. ಇದರಲ್ಲಿ ಲೆಸನ್ ಆದಮೇಲೆ ಗ್ರಾಮರ್ ಉಂಟು, ಸೊ ಲೆಸನ್ನ ನೋಟ್ಸಲ್ಲಿಯೇ ನೋಟ್ಸ್ ಬರೆದು ಲೆಸನ್ ಇದು ಮತ್ತು ಗ್ರಾಮರ್ ಅಂತ ಹೆಡ್ಡಿಂಗ್ ಹಾಕಿ ಪುನಃ ಗ್ರಾಮರ್ ಅಂತ ಬರೆಯುವ. ನಿಮಗೆ ಮುಂಚೆ ಬರೆಸಿದ್ದು ಗ್ರಾಮರ್ ಇರಲಿ, ಅದು ಸ್ವಲ್ಪ ಡಿಫ್ರೆಂಟೇ ಉಂಟು, ಇದು ಸ್ವಲ್ಪ ಡಿಫ್ರೆಂಟೇ ಉಂಟು, ಅದು ಸಹ ಇರಲಿ ಇದು ಸಹ ಇರಲಿ. ಆಯಿತಾ,